ನೈಋತ್ಯ ರೈಲ್ವೆಯ ಹೆಸರಿನಲ್ಲಿ ಒಂದು ನಕಲಿ ನೇಮಕಾತಿ ಪತ್ರವನ್ನು ಸೃಷ್ಟಿಸಿ ಮಾಧ್ಯಮಗಳಲ್ಲಿ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಕಿಡಿಗೇಡಿಗಳು ಹರಿದು ಬಿಟ್ಟಿರುತ್ತಾರೆ ಎಂದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ಇದರ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ತನಿಖೆಯನ್ನು ಕೈಗೊಂಡಿರುತ್ತಾರೆ. ಈ ಮೂಲಕ ತಮ್ಮ ಮೂಲಕ ಎಲ್ಲ ರೈಲ್ವೆ ಅಭ್ಯರ್ಥಿಗಳಲ್ಲಿ ನಾವು ಮಾಡುವ ಮನವಿ ಏನಂತಂದರೆ, ರೈಲ್ವೆಯ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳು RRB ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, ರೈಲ್ವೆ ನೇಮಕಾತಿ ಮಂಡಳಿ ಮೂಲಕ ನಡೆಯುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿಯೂ ಕೂಡ rrbbnc.gov.in www.rrbbnc.gov.in ಈ ವೆಬ್ಸೈಟ್ನಲ್ಲಿ ಪಡೆದುಕೊಳ್ಳಬಹುದಾಗಿದೆ. ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಮತ್ಯಾರೂ ಕೂಡ ಆಥೋರೈಸ್ಡ್ ಆಗಿರುವುದಿಲ್ಲ. ಇಂತಹ ಕಿಡಿಗೇಡಿಗಳ ದುಷ್ಕೃತ್ಯದಲ್ಲಿ ರೈಲ್ವೆಯ ಅಭ್ಯರ್ಥಿಗಳು ಮೋಸ ಹೋಗಬಾರ್ದು ಅಂತ ಜಾಗರೂಕರಾಗಿರಿ ಅನ್ನೋ ಒಂದು ಉದ್ದೇಶದಿಂದ ಈ ಮೂಲಕ ಎಲ್ಲ ರೈಲ್ವೆ ಅಭ್ಯರ್ಥಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ. ನೈಋತ್ಯ ರೈಲ್ವೆಯ ಹೆಸರಿನಲ್ಲಿ ಒಂದು ನಕಲಿ ನೇಮಕಾತಿ ಪತ್ರವನ್ನು ಸೃಷ್ಟಿಸಿ ಮಾಧ್ಯಮಗಳಲ್ಲಿ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಕಿಡಿಗೇಡಿಗಳು ಹರಿದು ಬಿಟ್ಟಿರುತ್ತಾರೆ ಎಂದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ಇದರ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ತನಿಖೆಯನ್ನು ಕೈಗೊಂಡಿರುತ್ತಾರೆ. ಈ ಮೂಲಕ ತಮ್ಮ ಮೂಲಕ ಎಲ್ಲ ರೈಲ್ವೆ ಅಭ್ಯರ್ಥಿಗಳಲ್ಲಿ ನಾವು ಮಾಡುವ ಮನವಿ ಏನಂತಂದರೆ, ರೈಲ್ವೆಯ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳು RRB ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, ರೈಲ್ವೆ ನೇಮಕಾತಿ ಮಂಡಳಿ ಮೂಲಕ ನಡೆಯುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿಯೂ ಕೂಡ rrbbnc.gov.in www.rrbbnc.gov.in ಈ ವೆಬ್ಸೈಟ್ನಲ್ಲಿ ಪಡೆದುಕೊಳ್ಳಬಹುದಾಗಿದೆ. ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಮತ್ಯಾರೂ ಕೂಡ ಆಥೋರೈಸ್ಡ್ ಆಗಿರುವುದಿಲ್ಲ. ಇಂತಹ ಕಿಡಿಗೇಡಿಗಳ ದುಷ್ಕೃತ್ಯದಲ್ಲಿ ರೈಲ್ವೆಯ ಅಭ್ಯರ್ಥಿಗಳು ಮೋಸ ಹೋಗಬಾರ್ದು ಅಂತ ಜಾಗರೂಕರಾಗಿರಿ ಅನ್ನೋ ಒಂದು ಉದ್ದೇಶದಿಂದ ಈ ಮೂಲಕ ಎಲ್ಲ ರೈಲ್ವೆ ಅಭ್ಯರ್ಥಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ.